ಈ ರೀತಿಯಾಗಿದೆ. ಬಲಭಾಗದಲ್ಲಿ ಕೆಲವೊಂದಷ್ಟು ದೇವರ ಪ್ರತಿಮೆಗಳಿದೆ, ಅವುಗಳನ್ನು ತೋರಿಸ್ತೀನಿ. ಮಿತ್ರರೇ, ಎಲ್ಲರೂ ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಲರ್ನ್ ಇಟ್ ಫ್ರಾಮ್ ವಿನಯ್ ಯೂಟ್ಯೂಬ್ ಚಾನಲ್ನ ಹೊಸ ವೀಡಿಯೋಕ್ಕೆ ನಿಮಗೆಲ್ಲ ಸ್ವಾಗತ. ಹಿಂದಿನ ವೀಡಿಯೋದಲ್ಲಿ ಹೇಳಿದ ಹಾಗೆ ಅರ್ಧ ಗುಡ್ಡವನ್ನು ಹತ್ತಿದೆ ಅವಾಗ. ಇವಾಗ ಪೂರ್ತಿ ಗುಡ್ಡವನ್ನು ಹತ್ತಿ ಅಲ್ಲಿ ಮುಳ್ಳಯ್ಯನ ದರ್ಶನವನ್ನು ಮಾಡೋಣ. ನೋಡಿ, ನಾನು ಎಷ್ಟು ದೂರ ಬಂದಿದ್ದೀನಿ ಅಂತ ಕಾಣಿಸ್ತಾ ಇದೆ ನಿಮಗೆ. ಅಲ್ಲಿ ಕೆಳಗಡೆ ಬೆಳ್ಳಗೆ ಕಾಣಿಸ್ತಾ ಇದೆ ನೋಡಿ, ಚಿಕ್ಕ ಚಿಕ್ಕ ವಾಹನಗಳೆಲ್ಲ ಕಾಣಿಸ್ತಾ ಇದೆ. ಅಲ್ಲೇ ನಾವು ನಮ್ಮ ಜೀಪನ್ನು ಪಾರ್ಕ್ ಮಾಡಿ ಬಂದಿರುವಂಥದ್ದು. ಹೀಗೆ ಇನ್ನು ಮೇಲಕ್ಕೆ ಹೋಗಬೇಕು, ಅಲ್ಲಿ ಮುಳ್ಳಯ್ಯನ ದೇವಸ್ಥಾನ ಇದೆ. ಆ ಮುಳ್ಳಯ್ಯನ ದೇವಸ್ಥಾನದ ಒಳಗಡೆ ಕ್ಯಾಮ್ರಾ ಅಲೋವ್ ಇಲ್ಲ, ಹಾಗಾಗಿ ಹೊರಗಡೆಯಿಂದ ತೋರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ನೋಡಿ, ಇನ್ನೂ ಮೆಟ್ಟಿಲುಗಳಿದೆ, ಅವುಗಳನ್ನೆಲ್ಲ ಹತ್ತಿ ಮೇಲಕ್ಕೆ ಹೋಗೋಣ. ಈ ಮುಳ್ಳಯ್ಯನ ಗಿರಿ ಇರುವಂತಹದ್ದು ಚಿಕ್ಕಮಗಳೂರು ಜಿಲ್ಲೆ. ಅಂದರೆ ಚಿಕ್ಕಮಗಳೂರು ಜಿಲ್ಲೆ ಅಂದರೆ ಇಲ್ಲಿ ಕಾಫಿ ಸಿಗುತ್ತೆ, ಹಾಗೆ ಇಲ್ಲಿ ತುಂಬ ಚಳಿ ಇರುತ್ತೆ. ನೋಡಿ, ಅಲ್ಲಿ ನಾವು ಪಾರ್ಕನ್ನು ಮಾಡಿರುವಂಥದ್ದು ನಮ್ಮ ವೆಹಿಕಲನ್ನು. ಹಾಗೆ ಈ ಚಳಿಗಾಲದಲ್ಲಿ ಇಲ್ಲಿ ಕಾಫಿಯನ್ನು ನೀವು ಕುಡಿಬೋದು. ಟ್ರೆಕ್ಕಿಂಗನ್ನು ಮಾಡಬೇಕು ಅಂತ ಇದ್ದರೆ ನೀವು ಚಿಕ್ಕಮಗಳೂರಿಗೆ ಬಂದರೆ ಹಲವು ಗುಡ್ಡಗಳನ್ನು ನೀವು ಹತ್ತಬೋದು. ಈ ಮುಳ್ಳಯ್ಯನ ಗಿರಿ ಅನ್ನುವಂಥದ್ದು 1925 ಮೀಟರ್ ಎತ್ತರದಲ್ಲಿದೆ ಅಂತ ಹೇಳಲಾಗುತ್ತೆ. ಅಂದರೆ ಸುಮಾರು 6316 ಫೀಟ್ ಎತ್ತರಕ್ಕಿದೆ ಇದು ಅಂತ ಹೇಳಲಾಗುತ್ತೆ. ನೋಡಿ, ಅಲ್ಲೆಲ್ಲ ರೋಡ್ ಕಾಣಿಸ್ತಾ ಇದೆ. ಹಾಗೆ ಇಲ್ಲಿ ಕೆಳಗಡೆ ಪ್ರಪಾತ ಇದೆ, ಆಕಾಶದ ಹತ್ರನೇ ಪ್ರಪಾತ ಇದ್ದಾಗ ಕಾಣಿಸುತ್ತೆ. ನೋಡಿ, ಅಲ್ಲೊಂದಿಬ್ಬರು ಕೂತ್ಕೊಂಡಿದ್ದಾರೆ ಆ ಪ್ರಪಾತದ ಹತ್ರನೇ ಮೇಲ್ಗಡೆಯಿಂದ. ಈ ರೀತಿ ಕುಳಿತುಕೊಳ್ಳೋದ್ರಿಂದ ಅವರು ಪ್ರಾಣನೂ ಹೋಗ್ಬೋದು, ಹಾಗೆ ಮುಂದೆ ಈ ಪ್ರದೇಶಗಳಿಗೆ ಬರಲಿಕ್ಕೆ ಎಲ್ಲರಿಗೂ ಬಿಡದೇ ಇರ್ಬೋದು, ಆ ಥರದ್ದೆಲ್ಲ ಆಗುತ್ತೆ. ಹಾಗಾಗಿ ನೀವೇನಾದರೂ ಇಂತಹ ಪ್ರದೇಶಗಳಿಗೆ ಬಂದರೆ ದಯವಿಟ್ಟು ಆ ಥರನಾದಂತಹ, ಅಂದರೆ ಕೆಳಗೆ ಬಿದ್ದು ನಮ್ಮ ಪ್ರಾಣವನ್ನು ನಾವು ಕಳೆದುಕೊಳ್ಳುವಂತಹ ಪ್ರದೇಶಗಳಲ್ಲಿ ದಯವಿಟ್ಟು ಕೂತ್ಕೊಳ್ಬೇಡಿ. ಫೋಟೋಗಳನ್ನು ಬೇರೆ ಕಡೆ ನೀವು ತೆಗೆದುಕೊಳ್ಬೋದು. ನೋಡಿ, ಇಷ್ಟು ಮೇಲ್ಗಡೆ ಬಂದಾಯಿತು, ಅಲ್ಲೇ ಕೂತ್ಕೊಂಡಿದ್ದಾರೆ ಆವಾಗಲಿಂದ. ಹಾಗೆ ಇನ್ನು ಕೆಲವರು ಅದೇ ರೀತಿಯಾಗಿ ಪ್ರಪಾತದ ಕೊನೆಯಲ್ಲಿ ಕೂತ್ಕೊಂಡು, ಅಂದರೆ ಇನ್ನೇನು ಕಾಲು ತಪ್ಪಿದ್ರೆ ಕೆಳಗಡೆನೇ ಬೀಳಬೇಕು, ಅಷ್ಟು ಹತ್ತಿರ ಕೂತ್ಕೊಂಡು ಫೋಟೋ ತೆಗೆಸ್ಕೊಳ್ತಾ ಇದ್ರು. ಮೇಲ್ಗಡೆ ಬಂದಾಯಿತು, ಇನ್ನು ಸ್ವಲ್ಪ ಮೇಲ್ಗಡೆ ಮುಳ್ಳಯ್ಯನ ದೇವಸ್ಥಾನ ಇದೆ. ಹಾಗೆಯೇ ಇಲ್ಲಿ ಒಂದು ನಂದಿಯನ್ನು ಕೂರಿಸಿದ್ದಾರೆ ಮುಳ್ಳಯ್ಯ ದೇವರು ಎದುರುಗಡೆಗೆ. ಆ ನಂದಿಯನ್ನು ತೋರಿಸೋಕ್ಕೂ ನಾನಿವಾಗ ಪ್ರಯತ್ನವನ್ನು ಮಾಡ್ತೀನಿ. ನೋಡಿ, ಎಷ್ಟು ವೇಗವಾಗಿ ಗಾಳಿ ಬೀಸ್ತಾ ಇದೆ ಅಂತ, ಗಿಡ ಎಲ್ಲ ಅಲ್ಲಾಡ್ತಾ ಇದೆ. ಮಂಟಪವನ್ನು ಕಟ್ಟಿ ಅಲ್ಲಿ ನಂದಿಯನ್ನು ಸ್ಥಾಪನೆ ಮಾಡಿದ್ದಾರೆ. ಕೆಳಗಡೆ ನೋಡಿ, ಅಲ್ಲಿ ಕೆಲವೊಂದಷ್ಟು ಈ ಕಾಫಿ ಎಸ್ಟೇಟ್ಗೆಲ್ಲ ಬಂದರೆ ಕಾಫಿ ಗಿಡಗಳೆಲ್ಲ ಇರ್ತಾವಲ್ವ, ಅದೇ ರೀತಿಯಾಗಿ ಗಿಡಗಳಿವೆ. ಅಂದರೆ ಕಾಫಿ ಗಿಡಗಳಲ್ಲ, ಬೇರೆ ಯಾವುದೋ ಗಿಡಗಳಿವೆಲ್ಲ, ತುಂಬ ಅಲ್ಲಾಡ್ತಾ ಇದೆ ಗಾಳಿಯ ಕಾರಣದಿಂದ. ಅಂದರೆ ಮುರಿದೋಗಲ್ಲ ಅನಿಸುತ್ತೆ, ಅಷ್ಟು ಗಾಳಿ ಬೀಸ್ತಾ ಇದೆ. ನೋಡಿ, ಹೇಗೆ ತಳ್ತಾ ಇದೆ ಗಾಳಿಯ ಆ ಗಿಡಗಳನ್ನು ಅಂತ. ಇಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ನೀವು ಕಣಿವೆಯನ್ನು ನೋಡ್ಬೋದು, ಅಂದರೆ ಹೆದರಿಕೆ ಅನಿಸುತ್ತೆ ಅಲ್ಲಿಗೆ ಹೋಗೋದು. ಮುಳ್ಳಯ್ಯನ ದೇವಸ್ಥಾನದ ಹಿಂದ್ಗಡೆ ನೋಡಿ, ಅಲ್ಲಿ ಮುಳ್ಳಯ್ಯನ ದೇವಸ್ಥಾನದ ಹಿಂದ್ಗಡೆ ಆಗುತ್ತೆ, ಎದುರುಗಡೆಯಲ್ಲಿ ನಂದಿಯನ್ನು ಕೂರಿಸಿದ್ದಾರೆ. ಈಗ ಪೂರ್ತಿಯಾಗಿ ನಾನು ಮೇಲ್ಗಡೆ ಬಂದಿದ್ದೀನಿ, ಎದುರುಗಡೆ ದೇವಸ್ಥಾನ, ನಾನು ಹಿಂದ್ಗಡೆ ದಾರಿ ಇದೆ. ನೋಡಿ, ಈ ರೀತಿಯಾಗಿದೆ. ಮೇಲ್ಗಡೆ ಹೋಗೋಣ. ಮೇಲ್ಗಡೆ ಈ ಸ್ಟೆಪ್ನ ಮೇಲ್ಗಡೆ ಗಣೇಶನ ಪ್ರತಿಮೆ ಇದೆ, ಅದನ್ನು ತೋರಿಸ್ತೀನಿ ನಿಮಗೆ. ನೋಡಿ, ಆ ಕಡೆ ಒಂದು ದೇವರಿದೆ, ಈ ಕಡೆ ಒಂದು ದೇವರಿದೆ, ಈ ಕಡೆ ಗಣೇಶನ ಪ್ರತಿಮೆ ಇರೋದನ್ನು ತೋರಿಸ್ತೀನಿ ನಿಮ್ಗೆ. ನೋಡಿ, ಬಲಭಾಗದಲ್ಲಿ ಕೆಲವೊಂದಷ್ಟು ದೇವರ ಪ್ರತಿಮೆಗಳಿದೆ, ಅವುಗಳನ್ನು ತೋರಿಸ್ತೀನಿ.
ಈಗ ಮುಳ್ಳಯ್ಯನ ದೇವಸ್ಥಾನ ಇರುವಂತಹ ಜಾಗಕ್ಕೆ ಹೋಗೋಣ. ನೋಡಿ, ಕಲ್ಲಿನಿಂದ ಕಟ್ಟಿದ್ದಾರೆ ಆ ಕಡೆ ಕಡೆ ಕಟ್ಟೆಯನ್ನ. ನೋಡಿ, ಅಲ್ಲಿ ಹೆಂಚಿನ ಮಾಡ್ ಕಾಣಿಸ್ತಾ ಇದೆ ನಿಮಗೆ. ಅಲ್ಲಿ ಮುಳ್ಳಯ್ಯನ ದೇವಸ್ಥಾನ ಇದೆ. ಮೇಲ್ಗಡೆಯಿಂದ ನಿಮಗೆ ಯಾವ ರೀತಿಯಾಗಿ ಪರ್ವತಗಳೆಲ್ಲ ಕಾಣಿಸುತ್ತೆ ಅನ್ನೋದನ್ನು ತೋರಿಸ್ತೀನಿ ನಾನು. ನೋಡಿ, ಈಗ ಈ ರೀತಿಯಾಗಿದೆ ಮೇಲ್ಗಡೆಯಿಂದ. ನೋಡಿ, ಅಲ್ಲಿ ನಮ್ಮ ಪಾರ್ಕಿಂಗ್ ಏರಿಯಾ ಕಾಣಿಸ್ತಾ ಇದೆ. ನಾವು ಹತ್ತು ಬಂದಿರೋ ಮೆಟ್ಲುಗಳೆಲ್ಲ ಕಾಣಿಸ್ತಾ ಇದೆ. ಗುಡ್ಡ ಯಾವ ರೀತಿಯಾಗಿದೆ ಅಂತ, ಒಂದು ಹಾವಿನ ಥರದಲ್ಲಿ ಮೆಟ್ಟಿಲುಗಳಿದೆ. ಹಾಗೆಯೇ ಈ ದೇವಸ್ಥಾನದ ಬಲಗಡೆ ಕೆಲವೊಂದಷ್ಟು ಪ್ರದೇಶಗಳಿದೆ, ಅವುಗಳನ್ನೆಲ್ಲ ತೋರಿಸ್ತೀನಿ ನಾನೀಗ. ಅಲ್ಲಿಗೆ ಹೋಗೋಣ. ದೇವಸ್ಥಾನದ ಬಲಭಾಗದಲ್ಲಿ ಒಂದು ಗೇಟ್ ಇದೆ. ಆ ಗೇಟಿಂದ ಹೊರಗಡೆ ಬಂದರೆ ಈ ಪ್ರದೇಶಕ್ಕೆ ಹೋಗ್ಬೋದು ನಾವು. ನೋಡಿ, ತೋರಿಸ್ತೀನಿ ನಿಮ್ಗೆ ಇಲ್ಲಿಂದ ಹೇಗೆ ಕಾಣಿಸ್ತಾ ಇದೆ ಅಂತ. ಹಾಗೆ ಮುಂದಕ್ಕೆ ಹೋಗೋಣ. ಆಗ ನಾನು ನಂದಿಯ ಹತ್ತಿರದಿಂದ ತೋರಿಸಿದಂತಹ ಜಾಗ ಇದೇ ಜಾಗ. ಇಲ್ಲಿಂದ ಆ ಕಡೆ ನಂದಿ ಕಾಣಿಸುತ್ತೆ. ನಂದಿ ದೇವಸ್ಥಾನದ ಎದುರುಗಡೆ ನಿಂತುಕೊಂಡ್ರೆ ಈ ಜಾಗ ಕಾಣಿಸುತ್ತೆ. ಅಂದರೆ ಇದು ದೇವಸ್ಥಾನದ ಮುಂದಿನ ಭಾಗದಲ್ಲಿದೆ. ನೋಡಿ, ಕಣಿವೆ ಹೇಗಿದೆ ಅಂತ. ಮುಳ್ಳಯ್ಯನಗಿರಿ ಹೇಗಿದೆ ನೀವು ಕೂಡ ಒಮ್ಮೆ ಭೇಟಿ ಕೊಡಿ ಇಲ್ಲಿಗೆ. ಅಷ್ಟು ಸುಂದರವಾಗಿದೆ ಗುಡ್ಡ, ಪ್ರವಾಸಿ ತಾಣ ಆಗಿದೆ. ಈಗ ನಾನು ಅಲ್ಲಿಂದ ಮೆಟ್ಲುಗಳನ್ನು ಇಳ್ಕೊಂಡು ನಿಧಾನಕ್ಕೆ ಮತ್ತೆ ನನ್ನ ಬೋರ್ಡಿಂಗ್ ಪಾಯಿಂಟ್ಗೆ ಹೋಗ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.